ಹೇ ಗೈಸ್ ಎಲ್ಲರೂ ಹೆಂಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ನಾನು ಇವತ್ತು ದಿಲ್ಲಿ ಬಂದಿದ್ದೀನಿ ಆಕ್ಚುಲಿ ನಿಮಗೆ ಈ ರೆಡ್ ಫೋರ್ಟ್ ಅನ್ನು ತೋರಿಸಲಿಕ್ಕೆ ಬಂದಿದ್ದೀನಿ ಗೈಸ್ ಆಕ್ಚುಲಿ ಅದ್ಭುತವಾದಂಥ ಪ್ಲೇಸ್ ಇದು ನೀವು ಯಾವಾಗಲಾದರೂ ದಿಲ್ಲಿಗೆ ಬಂದರೆ ಕನ್ಫರ್ಮ್ ಆಗಿ ಅಲ್ಲಿ ಸುತ್ತಿ ನೋಡಿ ಭಾಳ ನಿಮಗೆ ಆನಂದ ಸಿಗುತ್ತೆ ಬನ್ನಿ ನಾವು ಎಲ್ಲ ವಿಶೇಷವಾಗಿ ಏನೇನಿದೆ ಒಳಗಡೆ ಎಲ್ಲ ತೋರಿಸ್ತಾ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಗೈಸ್ गैस इल्ली टूरिस्ट अंतो जास्ती बर्ताने इतारे इल्ली एल्ला कड़े इंदो इंडिया मतलब वर्ल्डली एल्ला कड़े इंदो बर्तारे नोड़के इवगा नान वर्ल्गडे उक्ता इदीनी अल टिकेट एष्टु आगुत्ते नान गोत्तिल्ला बट इल्ली बरबेकंद्रे हळे दिल्ली अंत हेळ्तारे अल्लिंद बरबेकु नीवु मेट्रो हत्ति हळे दिल्लियल्लि इळ्कोंड्रे मेट्रो स्टेशन इंद 1 किलोमीटर मात्रने ओळगडे नावु होगि नोडबेकंद्रे लाल किला हत्र बरबेकंद्रे नीवु चांदनी चौक अंत जगह ऐसे अल वन किलोमीटर नडको बंदे साको मेट्रो स्टेशन नहीं बरबाद आराम कष्ट ऐन आराम दिल्ली एलू इबूद मेट्रो ऐसे अल स्टेशन अलगे बरबाद इलिए बनी हमण गैस टिकेट काउंटर हम ना टिकेट तक 80 रूपाय टिकेट इल्ली म्यूजियम अल्लैते ओळगडे अदु नोडबेकंद्रे 80 रूपाय खर्चु माडबेकु इल्ला अंद्रे म्यूजियम बेड नमगे नावु म्यूजियम नोडक आगल्ल अंद्रे 50 रूपीस ओन्ली 1 पर्सन गे नीवु अल्ले कौंटर अल्ली लाइन अल्ली होगि तगोंडु ओळगडे होगबेकु ओकेना गैस कोटे काल्ली कटिवंत कोटे गैस इवग नागे होंगे अदर ऐन विशेषते नम स्वतंत्र काल नम गांधी तातनो एलू ऐनो नमगारे एला विवर नान तकनी बनी गैस बहुत सुंदर वे जग नोड़े सुंदर ना हेलक यारू नम कर्नाटक बंद मस्ट वजिटी चलते नानु टिकेट तगोंडिदीनि 80 रुपीस म्यूजियम ऐते ओळगडे अदन्नु सह इदु नोड्ता ओळगडे म्यूजियम और किला मीन्स इदु रेड फोर्ट अंत हेळ्तारे अदन्नु नोडक्के 80 रुपीस खर्च आगुत्ते निमगे बन्नि नोडि इदे एंट्रेंस रेड फोर्ट दु एंट्रेंस इदु ನನಗ ಮಜಾ ಬರ್ತಾ ಇದೆ ಬಟ್ ಬಿಸಿಲು ಜಾಸ್ತಿ ಇದೆ ಬಿಸಿಲು ಅಂದ್ರೆ ಬಿಸಿಲು ಜಾಸ್ತಿ ಬಿಸಿಲು ನಮ್ಮ ಬೆಂಗಳೂರಲ್ಲಿ ಆದ್ರೆ ಕ್ಲೈಮೇಟ್ ಚೆನ್ನಾಗಿರುತ್ತೆ ಬಟ್ ಇಲ್ಲಿ ಜಾಸ್ತಿ ಬಿಸಿಲು ಬರುತ್ತೆ ಗೈಸ್ ಬಹಳ ಸೆಕೆ ಸೆಕೆ ಅಂದ್ರೆ ಸೆಕೆ ವಿಪರೀತ ಗೈಸ್ ಇದು ಮೇನ್ ಗೇಟ್ ನೋಡಿ ಎಷ್ಟು ಚೆನ್ನಾಗಿದೆ ಎಂಟ್ರಿ ಇದು ಲಾಲ್ ಕೋಟಿ ಮೊದಲ ನಾವು ಕೋಟಿ ಅಂತ ಹೇಳ್ತಿರಲ್ಲ ಅದೇ ಇದು ಲಾಲ್ ಕೋಟಿ ಇದು ಲಾಲ್ ಕಿಲಾ ಅಂತ ಹೇಳ್ತಾ ಇದ್ನಲ್ಲ ನಾನು ಅದು ಇದು ಲಾಲ್ ಕೋಟಿ ಇಲ್ಲ ನಮ್ಮ ಕನ್ನಡದಲ್ಲಿ ಕೋಟಿ ಅಂತ ಹೇಳ್ತಿರಲ್ಲ ನಾವು ಅದೇ ಗೈಸ್ ಒಳಗಡೆಯಿಂದ ಅದನ್ನ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಗೈಸ್ ಶಾಲ್ಸ್ ಎಲ್ಲ ಸಿಗುತ್ತೆ ಇಲ್ಲಿ 300 ರೂಪಾಯಿ ಶಾಲ್ ಬಹಳ ಚೆನ್ನಾಗಿದೆ ನೋಡಕ್ಕೆ ಇಲ್ಲಿ ಬಂದು ನೀವು ಶಾಪಿಂಗ್ ಕೂಡ ಮಾಡಬಹುದು ನೋಡಿ ಅಂಗಡಿಗಳೆಲ್ಲ ಒಳಗಡೆನೆ ಇಟ್ಟಿದ್ದಾರೆ ಸೂಪರ್ ಆಗೈತೆ ಏನಾದರೂ ಪರ್ಚೇಸ್ ಮಾಡಂದ್ರೆ ಸ್ವಲ್ಪ ಕಾಸ್ಟ್ಲಿನೂ ಐತೆ ಬಜೆಟ್ ಬಜೆಟ್ ಅಲ್ಲಿ ಐತೆ 300 ರೂಪೀಸ್ ಏನೋ ಜಾಸ್ತಿ ಕಾಸ್ಟ್ಲಿ ಇಲ್ಲ ನೋಡ್ಕೊ ನಾವು ಅದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ ಓ ಸೂಪರ್ ಆಗಿದೆಯಲ್ಲ ನೋಡಿ ಎಲ್ಲ ಇಲ್ಲಿರೋ ಸ್ವಲ್ಪ ನನ್ನ ಕಡೆ ನೋಡ್ತಾ ಇದ್ದಾರೆ ಏನಪ್ಪ ಇವರು ಅಂತ ಏನು ಮಾಡೋಣ ನಿಮಗೆ ತೋರಿಸ್ಬೇಕಲ್ಲ ಅದಕ್ಕಾಗಿ ನನಗಂತೂ ಬಹಳ ಇಂಟ್ರೆಸ್ಟ್ ಆಗೈತೆ ಬಟ್ ಬಿಸಿಲು ಜಾಸ್ತಿ ತಡೆಯಕ್ಕೆ ಆಗ್ತಾ ಇಲ್ಲ ಇವಾಗ ನೆರಳಲ್ಲಿ ಇದ್ದೀನಿ ಇನ್ನು ಸ್ವಲ್ಪ ಮುಂದಕ್ಕೆ ಹೋದ್ರೆ ಇವಾಗ ಒಳಗಡೆ ಇರೋಷ್ಟಿಗೆ ನಾನು ನೆರಳಾಗೆ ಇರೋದು ಚೆನ್ನಾಗಿದೆ ಟೀ ಟೂರ್ ಚೆನ್ನಾಗಿರ್ತದೆ ನೋಡೋಕೆ ಪ್ಲೇ ದಿಸ್ ರೆಕಾರ್ಡ್ ಆಸ್ ಫ್ರೀಕ್ವೆಂಟ್ಲಿ ಆಸ್ ಪಾಸಿಬಲ್ ಬನ್ನಿ ನೋಡಿ ಅವ್ರ ಮಜಾ ತಗೊಳ್ಳಿ दिल्ली मेरी जान मतलब नम देश राजधानी दिल्ली बहुत हले जगह
ಇನ್ನೂ ಹೋಗ್ತಾನೆ ಇದ್ದೀನಿ, ಮ್ಯೂಸಿಯಂ ಒಳಗಡೆ ಹೋಗ್ಬೇಕು, ಅವ್ರ ಒಳಗಡೆ ತೋರಿಸ್ತೀನಿ, ಬನ್ನಿ ಹೋಗೋಣ. ಗೈಸ್ ಇಲ್ಲಿ ಬಂದಿದ್ದಾರೆ, ಇದು 17ನೇ ಶತಾಬ್ದಿಯಲ್ಲಿ ಅಂತೆ ಮುಗಲ್ ಸಾಮ್ರಾಜ್ಯ ಇರ್ತಾ ಇತ್ತಲ್ಲ ಅವಾಗ ಕಟ್ಟಿರುವಂತಹ ಈ ಲಾಲ್ ಕಿಲಾ, ಮತ್ತು ರೆಡ್ ಫೋರ್ಟ್ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಲಾಲ್ ರೆಡ್ ಕಲರಿನ ಮೆಹಲ್ ಅಂತ ಹೇಳ್ಬೋದು. ಹೇಳಬೇಕಂದ್ರೆ ಜಾಸ್ತಿನೇ ಹಿಸ್ಟ್ರಿ ಐತೆ, ಇಲ್ಲಿ ಗೈಡ್ ಎಲ್ಲ ಸಿಗ್ತಾರೋ ಇಲ್ಲ ಅಂತ ನನಗೂ ಗೊತ್ತಿಲ್ಲ, ಐಡಿಯಾನೇ ಇಲ್ಲ. ನಾನು ಬಂದಿದ್ದೀನಿ ಆ್ಯಕ್ಚುಲಿ ತೋರಿಸ್ಬೇಕು ಅಂತ, ಅದಕ್ಕಾಗಿ ಬಂದಿದ್ದೀನಿ, ತೋರಿಸ್ತಾ ಇದ್ದೀನಿ. ಅಷ್ಟೊಂದು ಡೀಪ್ಲಿ ನನಗೆ ಗೊತ್ತಿಲ್ಲ, ಯಾರಾದರೂ ಸಿಕ್ಕಿದ್ರೆ ಕೇಳ್ತೀನಿ ಇದು ಏನು ಅಂತ. ಬಟ್ ಒಂದು ನೀವು ಹೇಳ್ಬೋದು, ಅರಮನೆ ಮೀನ್ಸ್ ಅರಮನೆ ಮುಗಲ್ ಸಾಮ್ರಾಜ್ಯದವರು ಕಟ್ಟಿರೋದು ಇದನ್ನು. ಗೈಸ್ ಓಕೆನಾ, ಬನ್ನಿ ನೋಡೋಣ ಇನ್ನೂ ಏನೇನೈತೆ ಒಳಗಡೆ, ಮ್ಯೂಸಿಯಂ ಎಲ್ಲ ಹೋಗೋಣ, ಅವ್ರು ನೋಡಿಸ್ತೇನೆ ನಿಮಗೆ, ಬನ್ನಿ. ಜನ ಮಾತ್ರ ಸಖತ್ತಾಗಿದ್ದಾರೆ ಗೈಸ್, ಡೈಲಿ ಟೂರಿಸ್ಟ್ ಒಳ್ಳಲ್ಲಿ ಎಲ್ಲ ಕಡೆಯಿಂದ ಬರ್ತಾರೆ ನೋಡೋಕ್ಕೆ, ಚೆನ್ನಾಗಿದೆ ಅದಕ್ಕೆ ಬರ್ತಾರೆ. ಪಾರ್ಕ್ ಐತೆ ಇಲ್ಲಿ, ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ಮ್ಯಾಕ್ಸಿಮಮ್ ಇಲ್ಲಿ ಬಂದರೆ ನೀವು ಸಾಯಂಕಾಲವರೆಗೂ ಕೂತ್ಕೊಂಡಿರ್ಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ಟೈಮ್ ಪಾಸ್ ಮಾಡೋಕ್ಕೆ ಬಂದಿದ್ದೀರ ಅಂದರೆ ಒಂದು ದಿವಸ ಬೇಕಂದರೆ ಇಲ್ಲಿರ್ಬೋದು. ಭಾಳ ದೊಡ್ಡ ಜಾಗ ನೋಡಿ, ಜನಗಳು ಹೋಗ್ತಾ ಇರ್ತಾರೆ ಬರ್ತಾನೆ ಇರ್ತಾರೆ ಗೈಸ್, ಭಾಳ ದೊಡ್ಡ ಜಾಗ. ಒಂದು ಫ್ಯಾಮಿಲಿ ಮತ್ತು ಟೂರ್, ಡೈಲಿ ಟೂರ್ ಬಂದಾಗ ಫ್ಯಾಮಿಲಿನ ಕರ್ಕೊಂಬಂದ್ರೆ ಚೆನ್ನಾಗಿರ್ತದೆ, ಯಾಕೆಂದರೆ ಕೂತ್ಕೊಳ್ಳೋಕೆ ಜಾಗ ಐತೆ. ನೋಡ್ಬೋದು ಎಲ್ಲ ಹಳೆ ಇಮಾರತ್ಗಳು ಕಟ್ಟಿದ್ದಾರೆ, ನೋಡ್ಬೋದು, ಆನಂದ ತಗೊಬೋದು. ಬನ್ನಿ ಮುಂದೆ ಹೋಗೋಣ. ಇಲ್ಲಿ ಇಲ್ಲಿ ಹುಡುಗ ಸಿಗಿದ್ ನನಗೆ, ಅವ್ರು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ, ನಾನು ಹೇಳ್ಕೊಡ್ತೀನಿ ನಾ, ಇದರಲ್ಲಿ ಏನು ಮಹಾರಾಜ ಯಾರೋ ಇದ್ರಂತೆ, ಅವರು ಕಟ್ಟಿಸಿರೋದು ಅದು ಇದಂತ ಹೇಳ್ತಾ ಇದ್ದಾನೆ. ಅವ್ರು ಹಿಂದೆಲ್ಲಿ ಹೇಳ್ತಾರೆ, ನಾನು ಕನ್ನಡದಲ್ಲಿ ಟ್ರಾನ್ಸ್ಫರ್ ಮಾಡ್ತೀನಿ ನಿಮಗೆ. ಇದಕ್ಕೆ ಸೈಡ್ ಯಹಾ ಪರ್ ಈ ಜೋ ಶಾಜಾ ಬೈಠೆ ಥೆ ಇದರ್, ಹಾ ಹಾ, ಔರ್ ಉನ್ಕೆ ಪಾಸ್ ಉನ್ಕಾ ಮಯೂರ್ ಸಿಂಗಾಸನ್ ಹೋತಾ ಥಾ. ಅಚ್ಚಾ ಅಚ್ಚಾ, ಜೋ ಉಸ್ ವಕ್ತ ಬಖ್ಯಾತ್ ಖಿಲ್ಜಿ ಚುರಾ ಕೇ ಲೇ ಗಯಾ ಥಾ, ಹಾ ಹಾ, ಔರ್ ಆಜ್ ಕೇ ಡೇಟ್ ಮೇ ಉಸ್ ಸಿಂಗಾಸನ್ ಕಿ ಕೀಮತ್ ಕರೋಡೋ ಮೇ ಯಾ ಅರಬೋ ಮೇ ಹೋಗಿ. ಅಚ್ಚಾ ಅಚ್ಚಾ, ಔರ್ ಉಸಿ ಸಿಂಗಾಸನ್ ಕೇ ಉಪರ್ ಕೋಹಿನೂರ್ ಹೀರಾ ಭೀ ಲಗಾ ಹುವಾ ಥಾ. ಓಹೋ, ಓಕೆ, ಜೋ ಆಜ್ ಆಪ್ಕೋ ಪತಾ ಹೈ ಎಲಿಜಬೆತ್ ಕಿ ವಹಾ ಪರ್ ಹೈ. ಹಾ ಹಾ ಹಾ, ಬಿಲ್ಕುಲ್, ಬಸ್ ಯಹೀ ದೇಖೋ ಆಪ್ ದೇಖೋ. ಕಿಸ್ಕಾ ವೋ ಸಿಂಗಾಸನ್ ಥಾ? ಯೇ ಶಾಜಾ ಕಾ. ಶಾಜಾ ಕಾ ಗೈಸ್, ಈ ಹುಡುಗರು ಹೇಳ್ತಾ ಇದ್ದಾರೆ ಇದರಲ್ಲಿ ಶಾಜಾ ಅಂತ ಮಹಾರಾಜ ಇದ್ನಲ್ಲ, ಅವ್ರ ಸಿಂಹಾಸನ ಇಲ್ಲಿ ಐತಂತೆ. ಅದರಲ್ಲಿ ಆ ಸಿಂಹಾಸನದ ಮೇಲೆ ನಮ್ಮ ಡೈಮಂಡ್ ಇರ್ತದಲ್ಲ, ಡೈಮಂಡ್ ಕೊಹಿನೂರ್ ಅಂತ ಹೇಳ್ತಿರಲ್ಲ, ಅದು ಕೂಡ ಇಲ್ಲಿ ಇಟ್ಟಿದ್ರಂತೆ. ಆಮೇಲೆ ಖಿಲ್ಜಿ ಅಂತ ಒಂದು ಇನ್ನೊಬ್ರು ಯಾರೋ ಇದ್ರು, ಖಿಲ್ಜಿ ಅಂತ, ಅವರು ಯುದ್ಧ ಮಾಡಿ ಇವ್ರ ಹತ್ರ ತಗೊಂಡೋಗಿ ಇವಾಗ ಕೊಹಿನೂರ್ ಹೀರಾ ಎಲ್ಲೇ ಅಂತ ಗೊತ್ತಲ್ಲ, ಎಲ್ ಎಸ್ ಬಿ ಡಗತ್ತ ಐತೆ. ಗೈಸ್, ಇದರಲ್ಲಿ ಡೈಮಂಡ್ಸ್ ಎಲ್ಲ ಅಂಟಿಸಿದ್ರಂತೆ. ರಾಜ ಕೂತ್ಕೊಳ್ಳೋ ಜಾಗ ಇದು ನೋಡಿ, ಇಲ್ಲಿ ಗೈಸ್ ಈ ಜಾಗದಲ್ಲಿ ರಾಜ ದರ್ಬಾರ ನಡೆಸ್ತಾ ಇದ್ರಂತೆ ಆ ಕಾಲದಲ್ಲಿ ಇರೋರು. ಇದೇ ಸಿಂಹಾಸನ ಅಲ್ಲಿಂದಾನೆ ಕೂತ್ಕೊಂಡು ಅವರು ಅದ ಹೇಳ್ತಾರ ಆರ್ಡರ್ ಮಾಡೋದು. ಇದು ಸಿಂಹಾಸನ ನೋಡಿ, ಈ ಸಿಂಹಾಸನದ ಮೇಲೆ ಕೂತ್ಕೊಂಡು ರಾಜ್ಯವಾಡಿ, ಆಮೇಲೆ ಖಿಲ್ಜಿ ಅನ್ನೋ ಒಂದು ಬೇರೆ ಮಹಾರಾಜ ಬಂದು ಅವ್ರ ಮೇಲೆ ಯುದ್ಧ ಮಾಡಿ. ಹಿಸ್ಟ್ರಿ ಐತೆ ಗೈಸ್ ಇಲ್ಲಿ, ಭಾಳ ಹಿಸ್ಟ್ರಿ ಐತೆ, ತಿಳ್ಕೊಳ್ಳೋಕ್ಕೆ ಏನೇನೋ ಐತೆ, ಬಟ್ ನಾವು ಏನು ತಿಳ್ಕೊಳ್ಳೋದು ಏನೋ. ಇದು ರಾಜ್ಯಸಭೆಯಲ್ಲಿ ಕೂತ್ಕೊಳ್ಳೋಂಥ ಜಾಗ, ಮೊದಲ ಕಾಲದಲ್ಲಿ ರಾಜ್ಯಸಭೆ ಆಗ್ತಾಯಿತ್ತಲ್ಲ, ಮಹಾರಾಜ ಅಲ್ಲಿ ಕೂತ್ಕೊಳ್ತಾ ಇದ್ರು. ಇಲ್ಲೆಲ್ಲ ಅವರ ಚೇಲ ಚಪಾಟೆ ಇರ್ತಾರಲ್ಲ, ಅವರೆಲ್ಲ ಕೂತ್ಕೊಂಡು ಅವರ ಆರ್ಡರ್ನ ಫಾಲೋ ಮಾಡ್ತಾಯಿದ್ರು. ಗೈಸ್ ಇದು ಅಂಥ ಸ್ಥಳ ಲಾಲ್ ಕಿಲಾ, ಡೆಲ್ಲಿ ರೆಡ್ ಫೋರ್ಟ್, ಸರಿನಾ? ಮುಂದಕ್ಕೂ ಇನ್ನೂ ತೋರಿಸ್ತಾ ಇರ್ತೀನಿ, ಬನ್ನಿ ಹೋಗೋಣ. ಗೈಸ್ ಇಲ್ಲಿ ಇವ್ರು ಕೂಡ ಫಾರಿನರ್ ಕೂಡ ಬರ್ತಾರೆ ಇಲ್ಲಿ ನಮ್ಮ ಇಂಡಿಯಾಗೆ ಸುತ್ತಾಡೋಕ್ಕೆ, ಸೂಪರ್ ಆಗಿ ನೋಡಿ. ಜರ್ಮನಿಸೇ ಬಂದವನಪ್ಪ ಇವರು, ಜರ್ಮನಿಸೇ ನೋಡಿ, ನೋಡ್ತಾ ಇದೀರಾ? ವೆರಿ ನೈಸ್ ಪ್ಲೇಸ್. ಹಾ ಹಾ, ಚೆನ್ನಾಗೈತೆ ನಮ್ಮ ಇಂಡಿಯಾ ಅಂತ ಹೇಳ್ತಾರೆ, ಯಾಕಂದ್ರೆ ಎಲ್ಲ ತಗೊಂಡು ಇಲ್ಲಿ ಹುಡುಗರೆಲ್ಲ ಫೋಟೋಗ್ರಾಫರ್ ತಗೊಳ್ತಾ ಇದಾರೆ. ಗೈಸ್ ನಾವು ಹೋಗೋಣ ಮುಂದಕ್ಕೆ, ಬನ್ನಿ. ಒಳಗಡೆ ಮ್ಯೂಸಿಯಂ ಪಕ್ಕದಲ್ಲಿ ಒಳಗಡೆ ನೀವು ಬಂದರೆ ಇಲ್ಲೊಂದು ರೆಸ್ಟೋರೆಂಟು ಐತೆ, ಸ್ವಲ್ಪ ಚೀಪ್ ಏನಿಲ್ಲ, ಜಾಸ್ತಿ ಕಾಸ್ಟ್ಲಿ.
ಬಾಟಲ್ ನೀರು 20 ರೂಪಾಯಿ ಆಚೆಗಡೆ ಅಂದರೆ 10 ರೂಪಾಯಿ ಇಲ್ಲಿ ಎಕ್ಸ್ಟ್ರಾ ತಗೊಳ್ತಾರೆ. ನೀರು ತಗೋಬೋದು ಅಷ್ಟೇ, ಕೋಲ್ಡ್ ಡ್ರಿಂಕ್ ಎಲ್ಲ ಜಾಸ್ತಿ ಕಾಸ್ಟ್ಲಿ ಇಲ್ಲಿ. ಬರುವಾಗ ಆಚೆ ಕಡೆಯಿಂದನೇ ನೀವು ಮಿನರಲ್ ವಾಟರ್ ಏನು ಬೇಕೋ ನಿಮ್ಗೆ ತಂದ್ಕೊಂಡು ಬನ್ನಿ. ಅಲೋ ಇದೆ, ಒಳಗಡೆ ಬ್ಯಾಗ್ ಎಲ್ಲ ತೊಗೊಂಡು ಬರ್ಬೋದು. ಇಲ್ಲಿ ಬಂದು ಏನು ಪರ್ಚೇಸ್ ಮಾಡಬೇಡಿ, ಜಾಸ್ತಿ ಕಾಸ್ಟ್ಲಿ ಆಗಿರ್ತದೆ. ಇವಾಗ ನಾನು ಮ್ಯೂಸಿಯಂ ಕಡೆ ಹೋಗ್ತಾನೆ ಇದ್ದೀನಿ. ಇದು ಮೋರ್ ದೆನ್ ಅಂದರೆ ಒಂದು 50 ಎಕರ್ 50 to 100 ಎಕರ್ ಅಂತ ತಿಳ್ಕೊಳ್ಳಿ. 100 ಎಕರೆದಲ್ಲಿ ಇದು ದೊಡ್ಡದಾಗಿದೆ. ಎಲ್ಲಿ ನೋಡಿದ್ರು ಕೂಡ ಹಳೆ ಜಾಗ ಇದು, ಭಾಳ ದೊಡ್ಡದಾಗಿದೆ. ಇನ್ನು ಮ್ಯೂಸಿಯಂ ಬರೋಕ್ಕೆ ಟೈಮ್ ಆಗ್ತಾಯಿದೆ. ನಾನು ಆವಾಗಿಂದ ಯೋಚನೆ ಮಾಡ್ತೇನೆ ಮ್ಯೂಸಿಯಂ ಯಾವಾಗ ಬರೋದು, ಮ್ಯೂಸಿಯಂ ಯಾವಾಗ ಅಂತ ಕಾಯ್ತಾನೆ ಇದ್ದೀನಿ, ನಡೀತಾನೆ ಇದ್ದೀನಿ. ಸುಸ್ತಾಗ್ಬಿಟ್ಟೆ, ಇವಾಗ ಸ್ವಲ್ಪ ಕೂತ್ಕೊಂಡು ನೀರು ಬಾಟಲ್ ತೊಗೊಂಡಿದ್ದೀನಿ. ಹೊಟ್ಟೆ ಹಸಿವಿಲ್ಲ ನನಗೆ ಇವಾಗ, ನೀರು ಬಾಟಲ್ ಮಾತ್ರ ತೊಗೊಂಡಿದ್ದೀನಿ. ನೀರು ಬಾಟಲ್ ಅಲ್ಲಿ ಕೂತ್ಕೊಂಡು ಸ್ವಲ್ಪ ನೀರು ಕುಡಿದ್ಬಿಟ್ಟು ಆಮೇಲೆ ಮ್ಯೂಸಿಯಂ ಕಡೆ ಹೋಗ್ತೀನಿ. ಅಲ್ಲಿ ಸ್ವಲ್ಪ ನೋಡೋಣ ಮ್ಯೂಸಿಯಂ ಹೆಂಗಿರ್ತದೆ ಅಂತ. ಬಂತು, ಇವಾಗ ಒಳಗಡೆ ಹೋಗೋಣ ನಾವು. ಬನ್ನಿ ನೋಡಿ, ಇದೆ ಮ್ಯೂಸಿಯಂ ಎಂಟ್ರಿ ಅಂತ ಬರೆದಿದ್ದಾರೆ ನೋಡಿ. ಇದು ಮ್ಯೂಸಿಯಂ ಏನೇನೋ ಬರೆದಿದ್ದಾರೆ, ಮಿನಿಸ್ಟ್ರಿ ಆಫ್ ಕಲೆಕ್ಟ್ರಿ ಗೌರ್ಮೆಂಟ್ ಆಫ್ ಇಂಡಿಯಾ ಮ್ಯೂಸಿಯಂ ಆನ್ ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ ಇತಿಹಾಸನೇ ಇಲ್ಲಿ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ತೀನಿ ನಾನು. ಬನ್ನಿ. ಹಾಂ ಸರ್, ಹಾಂ ಏಕ್ ಮಿನಿಟ, ಓ ಒಂದು ನಿಮಿಷ, ಟಿಕೆಟ್ ಕೊಡ್ತಾ ಇದ್ದೀನಿ ಅವ್ರಿಗೆ, ಆಮೇಲೆ ಒಳಗಡೆ ಹೋಗೋಣ. ಥ್ಯಾಂಕ್ ಯು. ನೋಡಿ ಗೈಸ್, ಎಂಟ್ರಿ ಆಗಿಬಿಟ್ಟು ಮ್ಯೂಸಿಯಮ್ಮಲ್ಲಿ. ಇದು ಸುಭಾಷ್ ಚಂದ್ರ ಬೋಸ್ ಅವರು ಮ್ಯೂಸಿಯಂ ಅಂತ ಹೇಳ್ತಾರೆ. ಅವರು ನಮ್ಮ ದೇಶಕ್ಕಾಗಿ ಹೋರಾಡಿದ್ದಾರೆ, ಪೋರಾಡಿದ್ದಾರೆ ನೋಡಿ. ಕತ್ತಿಗಳೆಲ್ಲ ಇಕ್ಕಿದ್ದಾರೆ, ಸೂಪರಾಗಿ ಕಾಣಿಸ್ತಾಯಿದೆ ನಿಮಗೆ ನೋಡಿ. ಇದು ನಮ್ಮ ದೇಶದ ಗೌರವ ಅಂತಿರುವಂಥ ಮೆಡಲ್ಸು. ಇದು ಹಳೆ ಕಾಲದ ನೋಟುಗಳು ಎಲ್ಲ ಇದ್ದಿದ್ದಾರೆ ನೋಡಿ. ಜಪನೀಸ್ ಗೌರ್ಮೆಂಟ್ದು, ನಮ್ಮ ಇಂಡಿಯಾದು ಎಲ್ಲರೂ ನೋಡಿ. ಆ ಕಾಲಿನ ಚೇರ್ ಯೂಸ್ ಮಾಡ್ತಾ ಇದ್ದಲ್ಲ, ಇದೆಲ್ಲ ಇದೆ ನೋಡಿ ಹೆಂಗಿದೆ ಅಂತ. ನಮ್ಮ ದೇಶಕ್ಕಾಗಿ ಸುಭಾಷ್ ಚಂದ್ರ ಬೋಸ್ ಅವರು ಏನೇನು ಮಾಡಿದ್ದಾರೆ, ಇತಿಹಾಸನೇ ಕಾಣಿಸ್ತೈತೆ. ನೋಡ್ತಾ ಇದ್ದೀರಾ ನೀವು ನೋಡಿ. ಒಂದೊಂದಾಗಿ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ಇದು ಹಳೆ ಫೋಟೋಗಳು ಸುಭಾಷ್ ಚಂದ್ರ ಬೋಸ್ ಅವ್ರದ್ದು. ಮೊದಲು ಗೈಸ್, ನಮ್ಮ ಇಂಡಿಯಾದಲ್ಲಿ ಇತಿಹಾಸ ಅಂದರೆ ಎಲ್ಲ ದೇಶಗಳಿಗಿಂತ ನಮ್ಮ ದೇಶನೇ ಮೇಲು. ಇದು ನಮ್ಮ ಗಾಂಧಿ ತಾತನವರ ಬಾವುಟ, ಮತ್ತು ನಮ್ಮ ಇಂಡಿಯಾದ ಬಾವುಟ ಚರಕ. ಮೂವಿ ಕೂಡ ಹಾಕಿದ್ದಾರೆ ಸುಭಾಷ್ ಚಂದ್ರ ಬೋಸ್ ಏನು ಮಾಡಿದ್ರು ಅಂತೆಲ್ಲ ಇತಿಹಾಸನೇ ಇಲ್ಲಿ ಹೇಳೋಕ್ಕೆ ಹಳೇದು ವಿಡಿಯೋ ಇರ್ತದಲ್ಲ ಅದು ಹಾಕಿದ್ದಾರೆ ಗೈಸ್. ಭಾಳ ಚೆನ್ನಾಗೈತೆ, ನೀವು ಸ್ವಲ್ಪ ಹೊತ್ತು ನೋಡಿ. ನೋಡಿಸ್ತಾ ಇದ್ದೀನಿ ನೋಡಿ, ಈ ಥರ ಎಲ್ಲ ಸುಭಾಷ್ ಚಂದ್ರ ಬೋಸ್ ಅವರು. ಹ್ಞೂ, ಭಾಳ ಬನ್ನಿ ಮುಂದಕ್ಕೆ ಹೋಗೋಣ. ಸುಂದರವಾಗಿದ್ದೇವೆ, ಚೆನ್ನಾಗಿದೆ. ಅವ್ರ ಚಿಕ್ಕ ವಯಸ್ಸಿನ ಫೋಟೋನೆಲ್ಲ ಹಾಕಿದ್ದಾರೆ ನೋಡಿ. ಸುಭಾಷ್ ಚಂದ್ರ ಅವರ ಬಸ್ ಟೋಪಿ ಗೈಸ್, ಟೋಪಿ ಅವ್ರು ಏನೇನು ಯೂಸ್ ಮಾಡ್ತಾಯಿದ್ರು ಎಲ್ಲ ಇಲ್ಲಿ ಇಟ್ಟಿದ್ದಾರೆ ನೋಡಿ. ನಿಮಗೆಲ್ಲ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಒಂದು ಪಿಕ್ಚರ್ ಹಂಡಿತಾ ಇದೆ. ಅವ್ರ ಹಿಸ್ಟ್ರಿ ಹೇಳ್ತಾ ಇದ್ದಾರೆ ಗೈಸ್ ನೋಡಿ, ಇದೆಲ್ಲ ಮ್ಯೂಸಿಯಂ. ಓ, ಮೈಂಡ್ ಬ್ಲೋಯಿಂಗ್ ಆಗಿದೆ. ಬನ್ನಿ, ಇನ್ನೂ ಹೋಗ್ತಾರಣ ಮುಂದಕ್ಕೆ, ಗ್ಯಾಲರಿಯಲ್ಲಿ ಹೋಗೋಣ ಏನಂತ ನೋಡೋಣ ಎಷ್ಟಿದೆ ಇನ್ನು ನೋಡ್ಬೇಕಂದ್ರೆ. ದೊಡ್ಡದಾಗಿ ಫೋಟೋ ಇಟ್ಟಿದ್ದಾರೆ. ಇಲ್ಲಿ
ಬಂದು ಮೂವಿ ಕೂತ್ಕೊಂಡು ನೀವು ನೋಡ್ಬೋದು ಆರಾಮಾಗಿ ನೋಡಿ ಎಷ್ಟು ದೊಡ್ಡ ಥಿಯೇಟರ್ ಹಂಗೆ ಮಾಡಿಟ್ಟಿದ್ದಾರೆ ಹಳೆ ಕಾಲದ ಅದೇ ಸುಭಾಷ್ ಚಂದ್ರ ಬೋಸ್ ಗಾಂಧೀಜಿ ಏನೇನು ಮಾಡಿದ್ರು ನಮ್ಮ ದೇಶಕ್ಕಾಗಿ ಹೋರಾಟ ಮಾಡಿದ್ದಾರೆ ಅವ್ರದ್ದು ಹೆಸರು ಅವ್ರ ಮೂವಿ ಎರಡು ನೀವು ಕೂತ್ಕೊಂಡು ಟೈಮ್ ಇದ್ದರೆ ನಿಮ್ಮ ಹತ್ರ ನೋಡ್ಬೋದು ಭಗತ್ ಸಿಂಗ್ ಇವರೆಲ್ಲ ಇರ್ತಾರಲ್ಲ ಏನೇನು ಮಾಡಿದ್ದಾರೆ ನಮ್ಮ ದೇಶಕ್ಕಾಗಿ ಅದೆಲ್ಲ ನೀವು ಇಲ್ಲಿ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು ಬನ್ನಿ ಇನ್ನು ಮುಂದೆ ಹೋಗೋಣ ನಾನು ತೋರಿಸ್ತೀನಿ ನಿಮಗೆ ಏನೇನು ಅಂತ ಮೇಲ್ಗಡೆ ಗ್ಯಾಲರಿ ಐತಂತೆ ಗ್ಯಾಲರಿಯಲ್ಲಿ ಹೋಗಿ ನಿಮ್ಗೆ ತೋರಿಸ್ತೀನಿ ನಾನು ಓಕೆ ಬನ್ನಿ ಇಲ್ಲೇನು ಬರೆದಿದ್ದಾರೆ 1943 ದ ಬ್ರಿಟಿಷ್ ಪೊಲಿಟಿಯನ್ ಸ್ಟಾಪ್ಡ್ ದ ಅಡ್ವೆಂಚ್ ಆಫ್ ದ ಜಪನೀಸ್ ಆರ್ಮಿ ಆ್ಯಂಡ್ ಐ ಎನ್ ಮೊದಲ ಇಂಡಿಯಾ ನಮ್ಮ ಇಂಡಿಯಾವ್ರ ಬಗ್ಗೆ ಸ್ವಲ್ಪ ಬರೆದಿದ್ದಾರೆ ಅಂದರೆ ಆ ಕಾಲದಾಗ ದೇಶ ನಮ್ಮದು ಹಿಂಗೆ ಆಗಿಬಿಟ್ಟಿತ್ತು ಅವರು ಬ್ರಿಟಿಷರು ಇದ್ದಿದ್ದಕ್ಕೆ ನನ್ನ ಮಕ್ಕಳು ನಾವು ಎಲ್ಲ ತರಂಬಿಟ್ಟಿದ್ದೀರಲ್ಲ ಅದು ಬೆಸ್ಟು ತರಂಬಿಂದೆ ಬೆಸ್ಟ್ ಆಯ್ತು ನನ್ನ ಮಕ್ಕಳು ನಮ್ಮದೆಲ್ಲ ಇಲ್ಲಿ ಮಾತ್ರ ಇದು ಅಲ್ಲ ನಾನು ಒಬ್ಬನೇ ಇದ್ದೀನಿ ಎರಡು ಕಡೆ ಮೂವಿ ಹೊಡ್ತಾ ಇದ್ದೆ ನಾನು ನೋಡ್ತಾ ಇದ್ದೀನಿ ಮೂವಿ ಅಲ್ಲಿ ಅಲ್ಲಿ ಹಾಕಿ ಬಿಟ್ಬಿಟ್ಟಿದ್ದಾರೆ ಗೈಸ್ ಎಲ್ಲಿ ನಿಮಗೆ ಇಷ್ಟ ಆಗ್ತದೋ ಅಲ್ಲಿ ನೋಡಿ ಸ್ವಲ್ಪ ಹೊತ್ತು ಇದು ಆಚೆಕಡೆ ವ್ಯೂವು ಕೆಳಗಡೆಯಿಂದ ನಾನು ಸುತ್ತಾಡ್ಕೊಂಡು ಇದೆ ಒಂದು 100 ಎಕರೆದಲ್ಲಿ ಇದೆ ನೂರೈವತ್ತು ಎಕರೆದಲ್ಲಿ ಇದೆ ಸುತ್ತಾಡ್ತಾ ಟೈರ್ಡ್ನೆಸ್ ಬಂದ್ಬಿಡ್ತದೆ ಟೈರ್ಡ್ನೆಸ್ ಏನು ಮಾಡೋಕ್ಕಾಗಲ್ಲ ಬನ್ನಿ ಹೋಗೋಣ ಗೈಸ್ ಇದು ನಮ್ಮ ದೇಶದ ಫಸ್ಟ್ ಸಲ ಯುದ್ಧ ನಡೆದಾಗ ಈ ಬಟಾಲಿಯನ್ ಈ ರಾಜ್ಯ ನಮ್ಮ ಇಂಡಿಯಾ ರಾಜ್ಯದಲ್ಲಿ ಬ್ರಿಟಿಷವ್ರು ಬಂದಿದ್ರಲ್ಲ ಆವಾಗ ಅವ್ರನ್ನ ತರಿಮ್ ನನ್ನ ಮಕ್ಕಳು ಉಳಿಸಿದ 1857 ಅಂತ ಬರೆದಿದ್ದಾರೆ ಗೈಸ್ ನಮಗಂತೂ ಹೆಮ್ಮೆ ಆಗುತ್ತೆ ಭಾಳ ಸಂತೋಷ ನಾನು ಭಾರತೀಯನಾಗಿ ಹುಟ್ಟಿ ಈ ಕಾರ್ಯವನ್ನು ಮಾಡ್ತಾ ಗೈಸ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದೇ ಮಾತ್ರ ಜೈ ಹಿಂದ್ ಅಂತ ಬರೀರಿ ಗೈಸ್ ಗೈಸ್ ಈ ಮ್ಯೂಸಿಯಂದಲ್ಲಿ ಹಳೆ ಕಾಲದ ಬಂದೂಕುಗಳು ಕತ್ತಿಗಳು ಎಲ್ಲ ಇಟ್ಟಿದ್ದಾರೆ ಗೈಸ್ ಆ ಕಾಲದಲ್ಲಿ ಯುದ್ಧ ಆದರೆ ಏನು ಯೂಸ್ ಮಾಡ್ತಾಯಿದ್ರು ಅದೆಲ್ಲ ಇಟ್ಟಿದ್ದಾರೆ ನೀವು ನೋಡಬಹುದು ಭಾಳ ಸುಂದರವಾಗಿತ್ತು ಗೈಸ್ ಅಂದರೆ ನಿಮ್ಗೆ 80 ರೂಪಾಯಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗಿ ಇಷ್ಟೊಂದು ಆನಂದ ಬರ್ತದೆ ಅಂದರೆ 1-2 ಅವರ್ ನೀವು ಆರಾಮಾಗಿ ಒಳಗಡೆ ಮ್ಯೂಸಿಯಮಲ್ಲಿ ಎಲ್ಲ ನೋಡಿಕೊಂಡು ಬರ್ಬೋದು ಗೈಸ್ ಹಳೆ ಕಾಲದ ಲೆಟರ್ಸು ಹಳೆ ಕಾಲದ ಅಗ್ರಿಮೆಂಟ್ಗಳು ಎಲ್ಲ ಇಟ್ಟಿದ್ದಾರೆ ಗೈಸ್ ನಿಮ್ಮ ಹತ್ರ ಟೈಮ್ ಇದ್ರೆ ನೀವು ಓದ್ಬೋದು ಅಲ್ಲಿ ಭಾಳ ನನಗಂತೂ ಭಾಳ ಮಜಾ ಬಂತು ಗೈಸ್ ನಿಮಗೂ ಸಹ ಬರ್ತದೆ ಒಂದು ಸರಿ ಡೆಲ್ಲಿಗೆ ಹೋದಾಗ ಇಲ್ಲಿ ವಿಸಿಟ್ ಅಂತೂ ಕನ್ಫರ್ಮಾಗಿ ಮಾಡ್ಕೊಬನ್ನಿ ಎಲ್ಲ ದೇಶಗಳಿಂದ ಇಲ್ಲಿ ಬಂದು ನೋಡ್ತಾರೆ ಗೈಸ್ ನಮ್ಮ ಕರ್ನಾಟಕದಿಂದ ಕೂಡ ಕೆಲವರು ಬರ್ತಾರೆ ಆವಾಗವಾಗ ಇದನ್ನು ನೀವು ಸಹ ಬಂದರೆ ಮಿಸ್ ಮಾಡಬೇಡಿ ಅಂತ ನನ್ನ ವಿನಂತಿ ಗೈಸ್ ಕಾಲದ ಬಾಣಗಳು ಎಲ್ಲ ಇಟ್ಟಿದ್ದಾರೆ ಗೈಸ್ ಇಲ್ಲಿ ರಶ್ ಏನೋ ಸುಮಾರಾಗಿ ಜಾಸ್ತಿನೇ ಇದೆ ರಶ್ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ರಲ್ಲ ಬಾಣಗಳ ಬಿಲ್ಲ ಅದು ಎಲ್ಲ ನೋಡಿದ್ದೀರಾ ನೋಡಿ ಚೆನ್ನಾಗಿರ್ತದೆ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅನ್ಸ್ಕೊಡ್ತೀನಿ ಬನ್ನಿ ಮುಂದೆ ಹೋಗೋಣ ಏನೇನೈತೆ ನೋಡೋಣ ನೋಡಿ ಆಯಿತು ರೆಡ್ ಫೋರ್ಟ್ ನೋಡಿ ಆಯಿತು ಲಾಲ್ ಕಿಲ್ಲ ಅಂತ ಹೇಳ್ತಾರಲ್ಲ ಅದನ್ನೆಲ್ಲ ನೋಡಿ ಆಯಿತು ನಾನು ಆಚೆಕಡೆ ಬಂದುಬಿಟ್ಟಿದ್ದೀನಿ ಸ್ವಲ್ಪ ಫೀವರ್ ಇದೆ ನನಗೆ ಒಂದು 4-5 ದಿವಸದಿಂದ ಯಾಕಂದರೆ ಕ್ಲೈಮೇಟ್ ಚೇಂಜ್ ಆಗಿದೆ ಅದಕ್ಕಾಗಿ ಸ್ವಲ್ಪ ಕಷ್ಟ ಅನುಭವಿಸ್ತಾ ಇದ್ದೀನಿ ಆದ್ರೂ ವಿಡಿಯೋ ಮಾಡಲೇಬೇಕಲ್ಲ ನಮ್ಮ ನೆಕ್ಸ್ಟು ಇದು ಹೇಳ್ತಾ ನಾನು ಈ ಬ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅದು ಹೇಳ್ತಾ ನಿಮ್ಗೆ ಗೊತ್ತಾರೆ ಏನು ಮಾಡಬೇಕು ಅಂತ ನಾನು ಪದೇ ಪದೇ ಹೇಳ್ತಾನೆ ಇರ್ತೀನಿ ಕಷ್ಟ ಬೀಳ್ತಾ ಇದ್ದೀವಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಕಮೆಂಟ್ಸಲ್ಲಿ ಏನಾದರೂ ಹೇಳಬೇಕಂದ್ರೆ ಹೇಳಿ ನೀವು ಹೇಳೋದಿಲ್ಲ ಅಂದರೆ ನನಗೆ ಗೊತ್ತಾಗಲ್ಲ ಪ್ಲೀಸ್ ದಯವಿಟ್ಟು ಹೆಲ್ಪ್ ಮಾಡಿ ಇದು ಹೇಳ್ತಾ ನಾನು ಟೇಕ್ ಕೇರ್ ಆ್ಯಂಡ್ ಬೈ ಬೈ ಜೈ ಕರ್ನಾಟಕ ಅಂತ ಹೇಳ್ತಾ ಈ ಬ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ